नमस्कार नानु डॉक्टर शिवानंद पै कंसल्टेंट न्यूरोलॉजिस्ट के एम सी ज्योति इवत्तु निम्म मुंदे बंदिदेने एकंते हेळिद्रे इदु स्ट्रोक अवेयरनेस बग्गे मातादलिक्के निम्गेल्लरिगू गोत्तिरुव हागे स्ट्रोक एंबुदु ओंदु मेडिकल एमर्जेंसी स्ट्रोक साधारण ओंदु व्यक्तिगे स्ट्रोक बंदल्लि केलवरिगे जीवक्कू कूड अपाय कोड्तदे अदे रीतियल्लि तुंब डिसेबिलिटी कूड माड्तदे सो स्ट्रोक बंदल्लि अदन्नु ಡಯಾಗ್ನೋಸ್ ಮಾಡುವಂತಹ ಕೆಲವೊಂದು ಲಕ್ಷಣಗಳು ಇರ್ತದೆ ಅದನ್ನು ನಾವೊಂದು ಇಂಗ್ಲೀಷಲ್ಲಿ ಒಂದು ನಿಮೋನಿಕ್ ಮಾಡಿದ್ದೇವೆ ಅದಕ್ಕೆ ಬಿ ಫಾಸ್ಟ್ ಅಂತ ಹೇಳ್ತೇವೆ ಬಿ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ತೊಂದರೆ ನಡೆಯುವಾಗ ಆ ವ್ಯಕ್ತಿಗೆ ಬ್ಯಾಲೆನ್ಸ್ ಸಿಕ್ಕುವುದಿಲ್ಲ ಒಂದು ಸೈಡಲ್ಲಿ ವಾಲ್ತಾನೆ ಅದೇ ರೀತಿಯಲ್ಲಿ ಇ ಅಂತ ಹೇಳಿದ್ರೆ ಐ ಸಿಂಪ್ಟಮ್ಸ್ ಅಂದರೆ ಕಣ್ಣಿನಲ್ಲಿ ಮಂಜಾಗಿ ಕಾಣುವಂಥದ್ದು ಒಂದು ಕಣ್ಣಿನಲ್ಲಿ ದೃಷ್ಟಿ ಕಡಿಮೆ ಆಗೋದು ಅಥವಾ ಕಣ್ಣಲ್ಲಿ ಡಬಲ್ ಆಗಿ ಕಾಣುವಂಥದ್ದು ಎಫ್ ಅಂತ ಹೇಳಿದ್ರೆ ಫೇಷಿಯಲ್ ಡಿವಿಯೇಷನ್ ಮುಖ ಓರೆ ಆಗುವಂಥದ್ದು ಎ ಅಂತ ಹೇಳಿದರೆ ಆರ್ಮ್ ವೀಕ್ನೆಸ್ ಕೈಯಲ್ಲಿ ಅಥವಾ ಕಾಲಲ್ಲಿ ಬಲ ಕಡಿಮೆ ಆಗೋದು ಸ್ವಾಧೀನತೆ ಕಡಿಮೆ ಆಗೋದು ಎಸ್ ಅಂತ ಹೇಳಿದರೆ ಸ್ಪೀಚ್ ಇನ್ವಾಲ್ವ್ಮೆಂಟ್ ಆ ವ್ಯಕ್ತಿಗೆ ಮಾತಾಡಿದ್ದು ಅರ್ಥ ಆಗೋದಿಲ್ಲ ಪ್ಲಸ್ ಅವರು ಮಾತಾಡಿದ್ದು ಬೇರೆಯವರಿಗೆ ಅರ್ಥ ಆಗೋದಿಲ್ಲ ಸೊ ಸ್ಪೀಚ್ ಇನ್ವಾಲ್ವ್ಮೆಂಟ್ ಟಿ ಅಂತ ಹೇಳಿದರೆ ಟೈಮ್ ಟು ಕಾಲ್ ಅಥವಾ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೇವೆ ಎಷ್ಟು ನಾವು ಲೇಟ್ ಮಾಡ್ತೇವೆ ಅಷ್ಟು ತೊಂದರೆ ಆ ವ್ಯಕ್ತಿಗೆ ಬರ್ತದೆ ನಮ್ಮ ಬ್ರೈನ್ನಲ್ಲಿ ಒಂದು ಮಿನಿಟ್ ಡಿಲೇ ಆದರೂ ಕೂಡ ಎಷ್ಟೋ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಬ್ರೈನ್ನಲ್ಲಿ ಡ್ಯಾಮೇಜ್ ಆಗ್ತದೆ ಸೊ ಅವರು ಆ ಒಂದು ಇಂತಹ ಸಿಂಪ್ಟಮ್ಸ್ ಇರುವ ವ್ಯಕ್ತಿಯು ಕೂಡಲೇ ಒಂದು ಆಸ್ಪತ್ರೆಗೆ ಹೋಗಬೇಕು ಎಲ್ಲಿ ಇಕ್ವಿಪ್ಡ್ ಎಲ್ಲ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಆಸ್ಪತ್ರೆ ಅಥವಾ ಸ್ಟ್ರೋಕ್ ಯೂನಿಟಿಗೆ ಹೋಗಬೇಕು ಇಲ್ಲಿ ನಮ್ಮ ಕೆ ಎಮ್ ಸಿ ಜ್ಯೋತಿಯಲ್ಲಿ ನಾವೆಲ್ಲರೂ ಈ ಒಂದು ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವೆಲ್ ಇಕ್ವಿಪ್ಡ್ ಆಗಿದ್ದೀವಿ ನಮ್ಮಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ಸ್ ಇದ್ದಾರೆ 24/7 ನ್ಯೂರಾಲಜಿಸ್ಟ್ ಅವೈಲೇಬಲ್ ಇದ್ದಾರೆ ನ್ಯೂರೋಸರ್ಜನ್ಸ್ ಇದ್ದೇವೆ ಮತ್ತು ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತೇವೆ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿಸ್ಟ್ ಇದ್ದಾರೆ ಸೊ ಬೇಸಿಕಲಿ ಇಂತಹ ಸಿಂಪ್ಟಮ್ಸ್ ಬಂದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಸ್ಟ್ರೋಕ್ ಯೂನಿಟಿಗೆ ಹೋಗಿ ಅದರದ್ದು ಟ್ರೀಟ್ಮೆಂಟಿದ ಪ್ರಯೋಜನವನ್ನು ಉಪಯೋಗಿಸಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ